आदरणीय देवगौड़ा जी का हृदय से आभार व्यक्त करता हूं। 90 साल की आयु में जो ऊर्जा है, जो कमिटमेंट है, मेरे जैसे युवक को भी उनसे बहुत प्रेरणा मिलती है। और मैं भाषा तो नहीं समझ पाया, लेकिन मैं अनुभव कर रहा था कि कर्नाटका के प्रति उनका जो कमिटमेंट है, आज की कर्नाटका की दुर्दशा, इसका उनके दिल में जो दर्द है और उनकी वाणी में जो जोश है, ये कर्नाटक के उज्जवल भविष्य का गवाही दे रहा है। मैं देवेगौड़ा जी का हृदय से आभार व्यक्त करता हूं उनके आशीर्वाद के लिए। चिक्कबल्लापुर ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು। ಸಂತ ಕೈವಾರ ತಾತಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ಈ ಪವಿತ್ರ ಭೂಮಿಯಲ್ಲಿ ತಮ್ಮೆಲ್ಲರ ಜನತಾ ಜನಾರ್ದನರ ದರ್ಶನವಾಗುತ್ತಿದೆ। ನಾನು ಸನ್ಮಾನ್ಯ ದೇವೇಗೌಡರ ಒಂದು ಗೌರವವನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡುತ್ತೇನೆ। ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಅವರ ಈ ಕಮಿಟ್ಮೆಂಟ್, ಬದ್ಧತೆ, ಉತ್ಸಾಹ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯಾಗಿದೆ। ದೇವೇಗೌಡರು ಕರ್ನಾಟಕದ ಬಗ್ಗೆ ಅತ್ಯಂತ ಕಳಕಳಿಯನ್ನ ಯಾವಾಗಲೂ ಕೂಡ ಹೊಂದಿರತಕ್ಕಂತವರು। ಅವರ ಮಾತುಗಳನ್ನು ಕೇಳಿದ ನಂತರದಲ್ಲಿ ನನಗೂ ಕೂಡ ಉತ್ಸಾಹ ಹೆಚ್ಚಾಗಿದೆ। ದೇವೇಗೌಡರಿಗೆ ಕರ್ನಾಟಕದ ಬಗ್ಗೆಗಿರತಕ್ಕಂತ ಕಾಳಜಿ, ಕಳಕಳಿ ಅವರ ಮಾತುಗಳಲ್ಲಿ ವ್ಯಕ್ತವಾಗಿದೆ। ದೇವೇಗೌಡರ ಆಶೀರ್ವಾದವೂ ಕೂಡ ಇವತ್ತು ನನಗೆ ಸಿಕ್ಕಿದೆ। ಅವರ ಮಾತುಗಳಿಂದ ನಾನು ಪ್ರೇರಣೆಯನ್ನು ಪಡೆದಿದ್ದೇನೆ। ದೇವೇಗೌಡ ಜಿನೇ इंडी गठबंधन के एक एक पात्र का बढ़िया वर्णन किया है, इसलिए मैं उसमें जाना नहीं चाहता हूं। लेकिन इंडी गठबंधन के पास वैसे भी प्रेजेंट में कोई लीडर नहीं है, फ्यूचर के लिए कोई विजन नहीं है, और उनकी हिस्ट्री स्कैम्स की रही है। चिक्काबल्लापुर और कोलार का मैसेज भी साफ है। फिर एक बार माननीय एच डी देवेगौड़ यूपीए सरकार हगरण बेचे सविस्तार इंडी मैत्रीकूट बड़ी प्रस्तुत हेकुदे नायक ಭವಿಷ್ಯದ ಬಗ್ಗೆ ಯಾವುದೇ ರೀತಿಯ ದೂರದೃಷ್ಟಿಯೂ ವಿಷನ್ ಸಹ ಅವರಲ್ಲಿ ಇಲ್ಲ। ಅವರ ಇತಿಹಾಸ ಅಂದರೆ ಕೇವಲ ಹಗರಣಗಳು ಮಾತ್ರ। ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಈ ಸಭೆಯು ಸ್ಪಷ್ಟ ಸಂದೇಶವನ್ನು ನೀಡ್ತಾ ಇದೆ। ಅದೇನಂದ್ರೆ ಮತ್ತೊಮ್ಮೆ ಮೋದಿ ಸರ್ಕಾರ ಲೋಕತಂತ್ರ ಮೇ ಮೇರಾ ದಾಯಿತ್ವ ಬಂತಾ ಹೈ कि मैं देश की जनता जनार्दन को मेरे कार्य का हिसाब दूं। साथियों, आज मैं आपके बीच अपने रिपोर्ट कार्ड के साथ आपसे आशीर्वाद मांगने के लिए आया हूं। मैंने आप सभी को मेरा परिवार माना है। आपके लिए दिन रात मेहनत करने में मैंने कोई कमी नहीं रखी है। आपका सपना ही मोदी का संकल्प है। पल पल आपके नाम, पल पल देश के नाम 24/7
फॉर 2047। और इसलिए मैं सच्ची नीयत से सिर्फ योजना ही नहीं बनाता बल्कि गारंटी भी देता हूं। लोकतंत्र व्यवस्था ನಾವು ಕೆಲಸಗಳ ರಿಪೋರ್ಟ್ ಕಾರ್ಡಿನ ಜೊತೆ ಜೊತೆನಲ್ಲಿ ನಿಮ್ಮ ಆಶೀರ್ವಾದವನ್ನು ಕೇಳಲು ನಾನು ಇಲ್ಲಿಗೆ ಬಂದಿದ್ದೇನೆ। ನಾನು ನಿಮ್ಮನ್ನೇ ನನ್ನ ಪರಿವಾರ ಎಂದು ನಂಬಿದ್ದೇನೆ, ಭಾವಿಸಿದ್ದೇನೆ। ನಿಮಗಾಗಿ ನಾನು ಹಗಲು ರಾತ್ರಿ ಎನ್ನದೆ ದುಡಿಯುತ್ತೇನೆ। ನಿಮ್ಮ ಕನಸುಗಳೇ ಈ ಮೋದಿಯ ಸಂಕಲ್ಪವಾಗಿದೆ। ನನ್ನ ಪ್ರತಿಯೊಂದು ಕಣಕಣದಲ್ಲೂ ಈ ದೇಶವಿದೆ, ಈ ದೇಶವಾಸಿಗಳಾಗಿದ್ದಾರೆ। ಹಾಗಾಗಿ ನಾನು ಒಳ್ಳೆಯ ನಿಯತಿನ ಯೋಜಗಳಷ್ಟೇ ಅಲ್ಲ, ಉತ್ತಮ ಗ್ಯಾರಂಟಿಯ ಜೊತೆನಲ್ಲಿ ಬಂದಿದ್ದೇನೆ। ದಿನದ 24 ಗಂಟೆ 24/7 ನಿಮಗಾಗಿ ಕೆಲಸ ಮಾಡುವ ಸಂಕಲ್ಪದೊಂದಿಗೆ ಇಲ್ಲಿಗೆ ಬಂದಿದ್ದೇನೆ। ಸಾಥಿಯೋ, ಹಮಾರೆ ದೇಶಕ್ಕೆ ಗರೀಬನೇ ಕಭಿ ಉಮೀದ್ ಭೀ ನಹೀ ಕಿ ಥೀ ಕಿ ಉಸೆ ಫ್ರೀ ರಾಶನ್ ಮಿಲೇಗಾ, ಲೇಕಿನ್